ಚುನಾವಣಾ ಆಯೋಗ ಬಿಡುಗಡೆ ಮಾಡಿದ ಚುನಾವಣಾ ಬಾಂಡ್ಗಳ ಮಾಹಿತಿಯನ್ನ ಸುದ್ದಿ ಮಾಧ್ಯಮಗಳು ಮುಚ್ಚಿಟ್ಟವು. ಆದ್ರೆ ದೇಶದ ಪ್ರಜ್ಞಾವಂತ ಪ್ರಜೆಗಳು ಸುದ್ದಿ ಮಾಧ್ಯಮಗಳನ್ನ ತಿಪ್ಪೆಗೆಸೆದು ಸೋಷಿಯಲ್ ಮೀಡಿಯಾಗಳ ಮೂಲಕ ಬಿಜೆಪಿಯ ಬೃಹತ್ ಭ್ರಷ್ಟಾಚಾರವನ್ನ ವಿಶ್ವದೆದುರು ಬಿಚ್ಚಿಟ್ರು. ವೀಕ್ಷಕರೇ ನಮಸ್ಕಾರ. ನೀವು ಈ ದಿನ .com ನಲ್ಲಿ ಚುನಾವಣಾ ಬಾಂಡ್ ಕುರಿತ ಸರಣಿ ರೂಪದಲ್ಲಿ ಬರ್ತಾ ಇರೋ ವಿಡಿಯೋಗಳನ್ನ ನೋಡಿರ್ತೀರಿ. ನಾ ಕಾವುಂಗ ನಾ ಕಾನೆದುಂಗ ಅಂತ ಭಾಷಣ ಬಿಗಿದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಚುನಾವಣಾ ಬಾಂಡ್ ಹೆಸರಿನಲ್ಲಿ 6,566 ಕೋಟಿ ದೇಣಿಗೆ ಪಡೆದು ನಡೆಸಿರುವ ಭ್ರಷ್ಟಾಚಾರದ ಪರಮಾವಧಿ ಬಗ್ಗೆ ಎಡೆಯಡೆಯಾಗಿ ವಿವರ ನೀಡಿದ್ದೇವೆ. ಆದರೆ ಈ ವಿಡಿಯೋದಲ್ಲಿ ಎಲೆಕ್ಟ್ರಾಲ್ ಬಾಂಡ್ ಹೆಸರಿನಲ್ಲಿ ನಡೆದಿರೋ ಭ್ರಷ್ಟಾಚಾರವನ್ನ ಇಡೀ ದೇಶದ ಜನತೆಗೆ ತಿಳಿಸದೆ ಕರ್ತವ್ಯ ಲೋಪ ಎಸಗಿರೋ ಹುಸಿ ನಂಬಿಕಸ್ಥರ ಅಸಲಿತನದ ಬಗ್ಗೆ ತಿಳಿಸ್ಕೊಡ್ತೀನಿ. ಚುನಾವಣಾ ಬಾಂಡ್ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ನ ಕಡಕ್ ಆದೇಶಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದ್ರು ಹೋಗಿದೆ. ಪರಿಣಾಮ ಮಾರ್ಚ್ 14ರಂದೇ ಚುನಾವಣಾ ಬಾಂಡ್ಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿತು. ಆಯೋಗ ತಕ್ಷಣನೇ ತನ್ನ ವೆಬ್ ತಾಣದಲ್ಲಿ ಅದನ್ನ ಪ್ರಕಟ ಮಾಡಿತು. ಆದರೆ ಸ್ಪಷ್ಟ ಮಾಹಿತಿ ಮಾತ್ರ ಇರಲೇ ಇಲ್ಲ. ಅಂದ್ರೆ SBI ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಯತ್ನಿಸ್ತಾ ಇದ್ದದ್ದು ಬಯಲಾಯಿತು. ಸುಪ್ರೀಂ ಕೋರ್ಟ್ನ 5 ಸದಸ್ಯರ ಪೀಠ ಮಾಹಿತಿ ಅಪೂರ್ಣ ಆಗಿದೆ, ಸಂಖ್ಯೆಯನ್ನ ಸರಿಯಾಗಿ ವರ್ಗೀಕರಣ ಮಾಡಿಲ್ಲ, ಯಾವ ಸಂಸ್ಥೆ ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ನೀಡಿದೆ ಎಂಬುದನ್ನ ನಿಖರವಾಗಿ ಬಹಿರಂಗಪಡಿಸಿಲ್ಲ. ಮಾರ್ಚ್ 18ಕ್ಕೆ ಈ ಲೋಪಗಳನ್ನೆಲ್ಲ ಸರಿಪಡಿಸಿ ಸರಿಯಾದ ಮಾಹಿತಿ ನೀಡಿ ಅಂತ ಮತ್ತೆ ನೋಟಿಸ್ ನೀಡಿದೆ. ಆದರೆ ಮಾರ್ಚ್ 14ರಂದು ಚುನಾವಣಾ ಆಯೋಗ ಬಿಡುಗಡೆ ಮಾಡಿದ ಚುನಾವಣಾ ಬಾಂಡ್ಗಳ ಮಾಹಿತಿಯನ್ನ ಪಡೆದಂತಹ ಈ ದೇಶದ ಸುದ್ದಿ ಮಾಧ್ಯಮಗಳು ಮಾತ್ರ ಈ ದೊಡ್ಡ ಹಗರಣವನ್ನ ಮುಚ್ಚಿಡೋದಕ್ಕೆ ಬಿಜೆಪಿಯ ಮಾನನ ಕಾಯೋದಕ್ಕೆ ಶಕ್ತಿ ಮೀರಿ ಶ್ರಮಿಸಿಬಿಟ್ವು. ನ್ಯಾಷನಲ್ ನ್ಯೂಸ್ ಚಾನೆಲ್ಗಳು ಅದನ್ನ ಸುದ್ದಿಯಾಗಿಯೂ ಬಿತ್ತರಿಸದೆ ನಿರ್ಲಕ್ಷ್ಯ ಮಾಡಿದ್ವು. ಇನ್ನು ಕೆಲವು 10ರಲ್ಲಿ 11 ಅನ್ನುವಂತೆ ತೇಲಿಸಿದ್ವು. ಈ ನ್ಯಾಷನಲ್ ನ್ಯೂಸ್ ಚಾನೆಲ್ಗಳ ಕತೆ ಬಿಟ್ಬಿಡಿ, ಇಲ್ಲಿ ನಮ್ಮ ಕನ್ನಡದ ನ್ಯೂಸ್ ಚಾನೆಲ್ಗಳು ಸಹ ಚುನಾವಣಾ ಬಾಂಡ್ ಹಗರಣವನ್ನ ಬಚ್ಚಿಟ್ಟು ಯಡಿಯೂರಪ್ಪನವರ ಲೈಂಗಿಕ ಹಗರಣವನ್ನ ಬಿಚ್ಚಿಡೋಕೆ ನಿಂತ್ವು. ನೀರಿಲ್ಲ ನೀರಿಲ್ಲ ಅನ್ನೋದನ್ನ ರಾಗವಾಗಿನೇ ಹಾಡಿಬಿಟ್ವು. ಇಲ್ಲಿ ಬಯಲಾದ ಮತ್ತು ಕಾನೆಯಾದ ಈ ಎರಡರಲ್ಲಿ ಒಂದು RSSಗೆ ಆನಂದದ ಸುದ್ದಿಯಾಗಿತ್ತು, ಮತ್ತೊಂದು ಆಳುವ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಸಮಥಿಂಗ್ ಬಯಸ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ದೇಶದ ಪ್ರಜ್ಞಾವಂತ ಪ್ರಜೆಗಳು ಸುದ್ದಿ ಮಾಧ್ಯಮಗಳನ್ನ ತಿಪ್ಪೆಗೆಸೆದು ತಾವೇ ಪತ್ರಕರ್ತರಾಗಿದ್ರು ಅಂದ್ರೆ ನೀವು ನಂಬೋದಿಲ್ಲ. ಆದ್ರೆ ಬರೀ ಪತ್ರಕರ್ತರಲ್ಲ, ತನಿಖಾ ಪತ್ರಕರ್ತರಾಗಿದ್ರು. ಈ ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್, ಎಕ್ಸ್, ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್, ಟೆಲಿಗ್ರಾಮ್ನ ಬಳಸ್ಕೊಂಡು ಬಿಜೆಪಿಯ ಬ್ರಹ್ಮಾಂಡ ಬಾಂಡ್ ಭ್ರಷ್ಟಾಚಾರವನ್ನ ದಾಖಲೆಗಳ ಸಮೇತ ವಿಶ್ವದ ಎದುರು ಬಿಚ್ಚಿಟ್ಟಿದ್ರು. ಇವ್ರ ಜೊತೆ ರವೀಶ್ ಕುಮಾರ್, ಧ್ರುವ ರಾತಿಗಳಂತಹ ಸ್ವತಂತ್ರ ಪತ್ರಕರ್ತರು ಕೈ ಜೋಡಿಸಿದ್ರು. ಇನ್ನು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ಸ್ಲೋಗನ್ಗಳಾದ ಚೌಕಿದಾರ್ ಮತ್ತು ನಾ ಕಾವುಂಗ ನಾ ಕಾನೆ ದುಂಗಗಳನ್ನ ಅವರಿಗೆ ತಿರುಗುಬಾನವಾಗಿ ಬಿಟ್ರು. ಭಾಯ ಬೇನೋ ಮೇರಾ ಮಂತ್ರ ಹೈ ನಾ ಖಾತಾ ಹೂ ನಾ ಕಾನೆ ದುಂಗಾ. ದಿ ಎಲೆಕ್ಟೋರಲ್ ಬಾಂಡ್ಸ್ ಎಲೆಕ್ಟೋರಲ್ ಬಾಂಡ್ಸ್ ಎಲೆಕ್ಟೋರಲ್ ಬಾಂಡ್ ಎಲೆಕ್ಟೋರಲ್ ಬಾಂಡ್ಸ್ ಕಾ ಡಾಟಾ ಅಬ್ ಪಬ್ಲಿಕ್ ಹೋ ಗಯಾ. ಇನ್ನು ಬಿಜೆಪಿ ನಾಯಕರ ಟ್ವೀಟ್ ಕಂಟೆಂಟ್, ನಾಯಕರ ಫೋಟೋ, ದಿನಾಂಕ, ಟೈಮ್, ಇಡಿ, CBI ದಾಳಿಗೊಳಗಾದ ಸಂಸ್ಥೆಗಳ ಕೊಟ್ಟ ದೇಣಿಗೆಯ ಮೊತ್ತ, ಬಿಜೆಪಿ ಸರ್ಕಾರದಿಂದ ಪಡೆದ ಸಹಾಯ ಅಥವಾ ಗುತ್ತಿಗೆ, ಅದನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡ ಪತ್ರಿಕಾ ಹೇಳಿಕೆಗಳು, ವಿಡಿಯೋ ತುಣುಕುಗಳು, ಕರಾರುವಕ್ಕೂ ಕ್ರೊನಾಲಜಿಯನ್ನ ಮಂಡಿಸಿದ್ರು. ಕಳೆದ 75 ವರ್ಷಗಳಲ್ಲಿ ದೇಶ ಕಂಡು ಕೇಳದ ಬೃಹತ್ ಹಗರಣವನ್ನ ಬಯಲಿಗೆಳೆದಿದ್ರು. ಅಸಲಿಗೆ ಈ ಸೋಷಿಯಲ್ ಮೀಡಿಯಾಗಳನ್ನ ಅತಿ ಎನಿಸುವಷ್ಟು ಬಳಸಿದೆ ಈ ಬಿಜೆಪಿ ಸರ್ಕಾರ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ ಅರೆಗಳಿಗೆಯಲ್ಲೇ ಅದರ ಕಂಟೆಂಟ್ನ ತಿರುಚಿ ಹಾಕಿ ಹಂಚಿ ಅವರನ್ನೇ ಪಪ್ಪು ಮಾಡಿದ್ರು. ಅದಕ್ಕಾಗಿ ಅಪಾರ ಹಣವನ್ನ ಕೂಡ ವಿನಿಯೋಗ ಮಾಡಿದ್ರು, ಸೋಷಿಯಲ್ ಮೀಡಿಯಾಗಳನ್ನ ಖರೀದಿ ಮಾಡಿದ್ರು.
ಅಧಿಕಾರವನ್ನ ಅಸ್ತ್ರದಂತೆ ಬಳಸಿ ಅವು ಸತ್ಯ ಹೊರಹಾಕದಂತೆ ನೋಡ್ಕೊಂಡಿದ್ರು. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಐಟಿ ಸೆಲ್ ಎಚ್ಚೆತ್ಕೊಂಡು ಅದು ಸುಳ್ಳು ಅಂತ ಮತ್ತೊಂದು ಟ್ವೀಟ್ ಮಾಡೋ ಮೂಲಕ ಸ್ಪಷ್ಟೀಕರಣ ಕೊಡೋದ್ರೊಳಗೇನೆ ಅದು ಬಿಜೆಪಿಯ ಬೃಹತ್ ಜಾಲ ಮತ್ತು ಸೋಷಿಯಲ್ ಮೀಡಿಯಾಗಳ ಸಹಕಾರದಿಂದನೇ ಇಡೀ ವಿಶ್ವಕ್ಕೇನೆ ಹಂಚಿಕೆ ಆಗ್ತಿತ್ತು. ರಾಹುಲ್ ಎಂದಾಕ್ಷಣ ಜನ ಗೇಲಿ ಮಾಡಿ ನಗುವಂತೆ ಮಾಡ್ತಾ ಇತ್ತು. ಇಂದು ಅದೇ ಸೋಷಿಯಲ್ ಮೀಡಿಯಾ ಆರ್ಎಸ್ಎಸ್ ಮತ್ತು ಬಿಜೆಪಿ ಸರ್ಕಾರವನ್ನ ಬಾಂಡ್ ಸ್ಕ್ಯಾಮ್ ಬಾಂಡ್, ಫಾದರ್ ಆಫ್ ಡೊನೇಷನ್, ದಿ ಗುಜರಾತ್ ಸ್ಟೋರಿ, ಕರಿಮನಿ ಮಾಲೀಕ, ಚಂದಾದೋ ದಂದಾಲೋ ಎಂಬ ನೂರಾರು ಸ್ಲೋಗನ್ಗಳು, ರೀಲ್ಸ್ಗಳು, ಟ್ರೋಲ್ಗಳ ಮೂಲಕ ಪ್ರಪಂಚದ ಮುಂದೆ ಬೆತ್ತಲು ಮಾಡಿ ನಿಲ್ಲಿಸಿದೆ. ದೇಶದ ಸಿಟಿಜನ್ ಜರ್ನಲಿಸ್ಟ್ಗಳ ಹೊಡೆತಕ್ಕೆ ಚಿಂದಿಯಾದ ಆರ್ಎಸ್ಎಸ್ ಮತ್ತು ಬಿಜೆಪಿ ಮಾರ್ಚ್ 15ರ ಶುಕ್ರವಾರ ಸಂಜೆ 6 ಗಂಟೆಯ ತನಕ ಉಸಿರೆತ್ತಿರಲಿಲ್ಲ. ತೆಲಂಗಾಣ ಮಾಜಿ ಸಿಎಂ ಕೆ ಚಂದ್ರಶೇಖರ್ ರಾವ್ ಅವರ ಪುತ್ರಿ ಕವಿತಾರನ್ನ ಇಡಿ ಬಂಧಿಸಿದ ನಂತರ ಬಿಲದಿಂದ ಹೊರಬಂದ ನಿರ್ಮಲಾ ಸೀತಾರಾಮ್ ಇಡಿ ಸ್ವತಂತ್ರ ಸಂಸ್ಥೆ ಬಿಜೆಪಿಯಿಂದ ಸರ್ಕಾರಿ ಏಜೆನ್ಸಿಗಳ ದುರ್ಬಳಕೆ ಆಗಿಲ್ಲ ಅಂತ ಸಮರ್ಥಿಸ್ಕೊಳ್ಳೋದಕ್ಕೆ ಹೆಣಗಾಡಿದ್ರು. ಆದರೆ ಅದೇ ಬಿಜೆಪಿ ಮತ್ತು ಕೆಸಿಆರ್ ಮೆಘಾ ಎಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಎಂಬ ಸಂಸ್ಥೆಗೆ ಸಾವಿರಾರು ಕೋಟಿ ರೂಪಾಯಿಗಳ ಸುರಂಗ ಸೇತುವೆ ಗುತ್ತಿಗೆ ನೀಡಿ ದೇಣಿಗೆ ಪಡೆದಿದ್ವು. ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ನೇತೃತ್ವದ ಬಿಜೆಪಿ ಸರ್ಕಾರ ಇಡೀ ದೇಶನೇ ಕಂಡರಿಯದ ಬೃಹತ್ ಭ್ರಷ್ಟಾಚಾರದಲ್ಲಿ ಮುಳುಗೇಳ್ತಾ ಇದೆ. ಈ ಇಬ್ಬರ ನಾಯಕರ ಹಿಂದೆ ಆರ್ಎಸ್ಎಸ್ ಇದೆ. ಈ ಆರ್ಎಸ್ಎಸ್ ನಡೆಗಳೆಲ್ಲ ನಿಗೂಢವಾಗಿನೇ ಇದೆ. ಹೇಳೋದೊಂದು, ಮಾಡೋದು ಇನ್ನೊಂದು. ಇದು ಅವರ ನಡೆನುಡಿಯಾಗಿದೆ. ಅದನ್ನೇ ಪಾಲನೆ ಮಾಡ್ತಾ ಬರ್ತಾ ಇರೋ ಈ ಬಿಜೆಪಿ ಸರ್ಕಾರ ಯಾವುದನ್ನು ಜನರ ಮುಂದಿಡ್ತಾ ಇಲ್ಲ. 2018ರಲ್ಲಿ ಅರುಣ್ ಜೇಟ್ಲಿ ಈ ಚುನಾವಣಾ ಬಾಂಡ್ ಯೋಜನೆ ಪಾರದರ್ಶಕ ಅಂತ ಎದೆಯುಬ್ಬಿಸಿ ಹೇಳಿದ್ರು. ಆನಂತರ ಮಾಹಿತಿ ಬಹಿರಂಗಪಡಿಸುವ ಅಗತ್ಯ ಇಲ್ಲ ಅಂತ ಬಿಜೆಪಿಗರು ಬಂಡತನ ಮೆರೆದಿದ್ರು. ಆದರೆ ಘನತೆ ವೆತ್ತ ಸುಪ್ರೀಂ ಕೋರ್ಟ್ ಮತ್ತು ಪ್ರಜ್ಞಾವಂತ ಪ್ರಜೆಗಳು ಬಿಜೆಪಿಯ ಬಂಡವಾಳವನ್ನು ಈಗ ಬಿಚ್ಚಿಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಕೂಡ ಜನರಿಂದ ದೇಣಿಗೆ ಪಡಿತಾ ಇದ್ರು. ಆ ದೇಣಿಗೆನ ಜನರಿಗಾಗಿ ಬಳಸ್ತಾ ಇದ್ರು. ಆದರೆ ಪೈಸೆ ಪೈಸೆಗೂ ಲೆಕ್ಕ ಇಟ್ಟಿದ್ರು. ಆ ಮೂಲಕ ನೈತಿಕ ಪ್ರಜ್ಞೆಯ ಪಾಠ ಹೇಳ್ಕೊಟ್ಟಿದ್ರು. ದೇಶದ ಜನರೆದೆಗೆ ದಾಟಿಸಿದ್ರು. ಆ ಪಾರದರ್ಶಕತೆಯ ಪ್ರಜ್ಞೆಯೇ ಇಂದು ಸಿಟಿಜನ್ ಜರ್ನಲಿಸ್ಟ್ಗಳಿಂದ, ಅಂದರೆ ಜನಸಾಮಾನ್ಯರೊಳಗಿರುವ ಪತ್ರಕರ್ತನಿಂದ ಹೊರಬಿದ್ದಿದೆ. ಹಾಗಾಗಿ ಜಾತಿ, ಧರ್ಮ, ಲಿಂಗ ಈ ಪಕ್ಷ ಭೇದವಿಲ್ಲದೆ ಭ್ರಷ್ಟಾಚಾರಿಗಳ ವಿರುದ್ಧ ದನಿ ಎತ್ತುವ, ಅವರ ಹಗರಣಗಳನ್ನು ಬಯಲಿಗೆಳೆಯುವ ಕೆಲಸವನ್ನು ಇನ್ನಷ್ಟು ಹೆಚ್ಚು ಮಾಡೋಣ. ಗಾಂಧಿ ನಾಡನ್ನ ಉಳಿಸ್ಕೊಳ್ಳೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.